ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ. ನಮಸ್ಕಾರ ವೀಕ್ಷಕರೇ, ಶ್ರೀಗಳ ವಾರ್ತೆಗಳಿಗೆ ಸ್ವಾಗತ. ಮೈಸೂರು ಡಿಸೆಂಬರ್ 19. ನಗರದ ಜೆಎಲ್ಬಿ ರಸ್ತೆಯಲ್ಲಿನ ಇಂದಿರಾಗಾಂಧಿ ಕಾಂಗ್ರೆಸ್ ಭವನದಲ್ಲಿ ಮೈಸೂರು ಜಿಲ್ಲಾ ಗ್ರಾಮಾಂತರ ಕಾನೂನು ಹಾಗೂ ಕಾರ್ಮಿಕ ವಿಭಾಗದ ಸಹಯೋಗದಲ್ಲಿ ಕಾರ್ಮಿಕ ಎಂಬ ಸೂರ್ಯನ ರಕ್ಷಣೆ ಮತ್ತು ಹೊಣೆ ಜಿಲ್ಲಾ ಸಮ್ಮೇಳನ ಎಂಬ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಸೇವಾದಳದ ವತಿಯಿಂದ ವಂದೇ ಮಾತರಂ ಗೀತೆಯನ್ನು ಹಾಡಿ ಸಂವಿಧಾನ ಪೀಠಿಕೆಯನ್ನು ಓದಿ ನಗಾರಿಯನ್ನು ಬಾರಿಸುವ ಮೂಲಕ ಸಮ್ಮೇಳನ ಕಾರ್ಯಕ್ರಮವನ್ನು ಉದ್ಘಾಟಿಸಲಾಯಿತು. ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ಗಾರ್ಮೆಂಟ್ಸ್ ಲೇಬರ್ ಯೂನಿಯನ್ನ ರಾಜ್ಯಾಧ್ಯಕ್ಷರಾದ ಶ್ರೀಮತಿ ಪಿವಿ ರುಕ್ಮಿಣಿ, ಮೈಸೂರು ಜಿಲ್ಲಾ ಗ್ರಾಮಾಂತರ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ಡಾಕ್ಟರ್ ಬಿಜೆ ವಿಜಯಕುಮಾರ್, ಕೆಪಿಸಿಸಿಯ ರಾಜ್ಯ ಕಾರ್ಮಿಕ ವಿಭಾಗದ ಉಪಾಧ್ಯಕ್ಷರಾದ ಶ್ರೀಮತಿ ಹರಿಣಿಗೌಡ, ಜಿಲ್ಲಾಧ್ಯಕ್ಷರಾದ ಮಂಜುನಾಥ್ ಕೋಟೆ, ಕಾನೂನು ವಿಭಾಗ ಅಧ್ಯಕ್ಷರು ಹಾಗೂ ವಕೀಲರಾದ ತಿಮ್ಮಯ್ಯ, ಸುರೇಶ್ ಪಾಳ್ಯ, ಗಂಗಾಧರ್, ಕಾರ್ಯಾಧ್ಯಕ್ಷರಾದ ಶರಣಪ್ಪ, ದಿನೇಶ್, ಮಹೇಶ್, ಸಿದ್ದಯ್ಯ ರವರು ಸೇರಿದಂತೆ ಎಲ್ಲ ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ, ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭ್ರಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949ನೆಯ ನವೆಂಬರ್ ತಿಂಗಳ 26ನೇ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ. ನಿಮ್ಮ ಮುಂದೆ ನಾನು ಏನು ನನ್ನ ಒಂದು ಕೆಲಸದ ಬಗ್ಗೆ ಹಂಚಿಕೊಳ್ಳಕ್ಕೆ ತುಂಬಾ ಖುಷಿ ಇದೆ. ಇವತ್ತು ನಾನು ಹುಟ್ಟಿದ್ದು ಮಂಡ್ಯ ಜಿಲ್ಲೆ ಒಂದು ನಾರ್ಮಲ್ ತಾಲೂಕು ಒಂದು ಹಳ್ಳಿಯಲ್ಲಿ. ಅದಾದ್ಮೇಲೆ 16 ವರ್ಷಕ್ಕೆ ನನಗೆ ಮದುವೆ ಆಗುತ್ತೆ. ಆಮೇಲೆ ನಾನು ಬೆಂಗಳೂರಿಗೆ ಹೋಗ್ತೀನಿ. ಅಲ್ಲಿಂದ ಗಾರ್ಮೆಂಟ್ ಫ್ಯಾಕ್ಟರಿಗೆ ಕೆಲಸ ಹುಡ್ಕೊಂಡು ಹೋಗಿ ಗಾರ್ಮೆಂಟ್ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡ್ತಾ ಅಲ್ಲಿರುವಂತ ಸಮಸ್ಯೆಗಳು ಏನು, ಅಲ್ಲಿ ಹೆಣ್ಮಕ್ಳ ಮೇಲೆ ಆಗ್ತಾ ಇರುವಂತ ಸಮಸ್ಯೆಗಳನ್ನ ಗುರುತಿಸಿ ಅದಾದ್ಮೇಲೆ ಸಂಘಟನೆಗಳ ಜೊತೆಗೆ ಏನು ಕಾನೂನುಗಳು ಏನೇನಿದೆ ಅಂತ ಹೇಳಿ ತಿಳ್ಕೊಳ್ತಾ ಬಂದಾಗ ಯಾಕೆ ನಮ್ಗೆ ಈ ತರದೆಲ್ಲ ಸಮಸ್ಯೆಗಳು ಆಗ್ತಾ ಇದೆ, ಏನಾದ್ರೂ ಇದ್ರ ವಿರುದ್ಧ ಹೋರಾಟ ಮಾಡ್ಬೇಕಲ್ಲ ಅಂತ ಹೇಳಿ ಸ್ವಲ್ಪ ಸಂಘಟನೆ ಜೊತೆಗೆ ಇನ್ವಾಲ್ವ್ ಆಗಕ್ಕೆ ಶುರು ಮಾಡಿದೋ ಮತ್ತೆ ಕಾನೂನುಗಳನ್ನ ತಿಳ್ಕೊಳಕ್ಕೆ ಶುರು ಮಾಡಿದೆ. ಅದಾದ್ಮೇಲೆ 2002 ನಾವು ಸುಮಾರು ಸಂಘಟನೆಗಳನ್ನ ಸಂಘಟಿಸ್ತಾ ಕಾರ್ಮಿಕರನ್ನ ಸಂಘಟನೆ ಮಾಡ್ತಾ ಅವರ ಸಮಸ್ಯೆಗಳು, ಅವ್ರದ್ದು ESL ಇರ್ಬೋದು, PF ಇರ್ಬೋದು, ಮನೆ ಸಮಸ್ಯೆ ಇರ್ಬೋದು, ಹೆಣ್ಮಕ್ಳದು, ಇದನ್ನೆಲ್ಲ ನೋಡ್ತಾ ಯಾಕೆ ಸಂಘಟನೆ ಮಾಡಬಾರ್ದು ಅಂತ ಹೇಳಿ ಸಂಘಟನೆ ಮಾಡಕ್ಕೆ ಶುರು ಮಾಡಿದ್ರು. ಇವತ್ತು ಗಾರ್ಮೆಂಟ್ ಫ್ಯಾಕ್ಟರಿಗಳು ನಿಮಗೆ ಗೊತ್ತಿರಬಹುದು ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿ ಹರಡಿಕೊಂಡಿದೆ ಗಾರ್ಮೆಂಟ್ ಫ್ಯಾಕ್ಟರಿಗಳು. ಸುಮಾರು 12 ಲಕ್ಷ ಕಾರ್ಮಿಕರು ಇವತ್ತು ಗಾರ್ಮೆಂಟ್ ಸೆಕ್ಟರ್ ಅಲ್ಲಿ ದುಡಿತಾ ಇರುವಂತದ್ದು ಮತ್ತೆ 80% ಮಹಿಳಾ ಕಾರ್ಮಿಕರು ಈ ಒಂದು ಸೆಕ್ಟರ್ ಅಲ್ಲಿ ದುಡಿತಾ ಇದ್ದಾರೆ. ಹಂಗಾಗಿ ತುಂಬಾ ಇಂಪಾರ್ಟೆಂಟ್ ಅಂತ ಅನ್ನಿಸ್ತು, ಇಲ್ಲಿ ಆರ್ಗನೈಸ್ ಮಾಡುವಂತದ್ದು ತುಂಬಾ ಮುಖ್ಯ ಅಂತ ಅನ್ನಿಸ್ತು. ಸುಮಾರು ಕೆಲಸಗಳನ್ನ ಮಾಡ್ತಾ ಅವರ ಹಕ್ಕುಗಳು ಏನು, ಗಾರ್ಮೆಂಟ್ ಫ್ಯಾಕ್ಟರಿ ಇಲ್ಲಿ ಏನ್ ಕೆಲಸ ಮಾಡ್ತಾ ಇದ್ದಾರೆ, ಇಲ್ಲಿ ಆರ್ಡರ್ ಕೊಡೋ ಅಂತ ಬಯರ್ಗಳು ಯಾರಿದ್ದಾರೆ, ಬ್ರಾಂಡ್ಗಳು ಅಲ್ಲಿ ಬಟ್ಟೆ ಒಲಿಯುವಂತ ಬ್ರಾಂಡ್ಗಳು ಅವೆಲ್ಲ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಮಾರಾಟ ಆಗುವಂತ ಬ್ರಾಂಡ್ಗಳಾಗಿರೋದ್ರಿಂದ ನಮ್ಮ ಕಾರ್ಮಿಕರನ್ನ ಅಲ್ಲಿಂದ ಬಂಡವಾಳನ ಹುಡ್ತಾರೆ. ಆದ್ರೆ ಇಲ್ಲಿರುವಂತ ಕಾನೂನುಗಳನ್ನ ಸರಿಯಾಗಿ ಪಾಲಿಸಲ್ಲ. ಆತಂಕದ ಒಂದು ಉದ್ದೇಶದಿಂದ ತುಂಬಾ ದೇಶಗಳಿಗೆ ಏನು 2019 ಜಿನಿವಾದಲ್ಲಿ 180 ಕನ್ವೆನ್ಷನ್ ಜೆಂಡರ್ ಬೇಸ್ ವೈಲೆನ್ಸ್ ಏನಾಯ್ತು ಆ ಕನ್ವೆನ್ಷನ್ ಅಲ್ಲಿ ನಾನು ಕೂಡ ಭಾಗವಹಿಸಿದ್ದೀನಿ. ಸುಮಾರು 13 ದೇಶಗಳಿಗೆ ನಾನು ಕಾರ್ಮಿಕರ ವಿಷಯಗಳನ್ನ, ಕಾರ್ಮಿಕರಿಗೆ ಒಂದು ನ್ಯಾಯ ಕೊಡಿಸ್ಬೇಕು, ಕಾರ್ಮಿಕರಿಗೆ ಏನೇನ ಸಮಸ್ಯೆಗಳಿದೆ ಅಂತ ಹೇಳಿ ಕೆಲಸಗಳನ್ನ ಮಾಡ್ತಾ ಬಂದಿದ್ದೀವಿ. ಅದಾದ್ಮೇಲೆ ಒಂದು ಬೇರೆ ಒಂದು ಸಂಘಟನೆಯಲ್ಲಿ ಸುಮಾರು 5 ವರ್ಷ ನಾನು ಜನರಲ್ ಸೆಕ್ರೆಟರಿ ಆಗಿ ಕೆಲಸ ಮಾಡಿದೆ. 2012 ನಾವು ಗಾರ್ಮೆಂಟ್ ಲೇಬರ್ ಯೂನಿಯನ್ ನ ವುಮೆನ್ ಲೇಡ್ ಯೂನಿಯನ್ ಏನು 19 ಹೆಣ್ಮಕ್ಳಿದ್ದಾರೆ, ಎಲ್ರು ಆಫೀಸ್ ಬೇರೆಯವರು, ಅವರೆಲ್ಲರೂ ಹೆಣ್ಮಕ್ಳೇ ಆಗಿದ್ವಿ. ಯಾಕೆ ಅಂತಂದ್ರೆ ಈ ಸೆಕ್ಟರ್ ಅಲ್ಲಿ ಹೆಣ್ಮಕ್ಳೇ ಜಾಸ್ತಿ ಜನ ಇರೋದ್ರಿಂದ ಅವ್ರಿಗೆ ಒಂದು ನ್ಯಾಯವನ್ನ ಕೊಡಿಸ್ಬೇಕಾದ್ರೆ ಹೆಣ್ಮಕ್ಳೇ ಇರ್ಬೇಕು ಅಂತ ಹೇಳಿ ಒಂದು ಡಿಸಿಷನ್ ಮಾಡಿ ನಾವು ಗಾರ್ಮೆಂಟ್ ಲೇಬರ್ ಯೂನಿಯನ್ ವುಮೆನ್ ಲೇಡ್ ಯೂನಿಯನ್ ಆಗಿ ನಾವು ಸ್ಟಾರ್ಟ್ ಮಾಡಿದ್ವು. ಅದರಲ್ಲಿ ನಾನು ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ವಿ.
ನಮ್ಮ ಇವನ್ನೇನು ಕೆಲಸ ಮಾಡ್ತಾ ಮಾಡ್ತಾ ನಾವು ಸಪ್ಲೈ ಚೈನ್ ಅಂತ ಏನ್ ಹೇಳ್ತೀವಿ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಇಲ್ಲಿ ಕೆಲಸ ಮಾಡ್ಬೇಕಂದ್ರೆ ಇಲ್ಲಿ ಗಾರ್ಮೆಂಟ್ ಫ್ಯಾಕ್ಟರಿ ಮತ್ತೆ ಇಲ್ಲಿ ಬಟ್ಟೆ ಮಾಡುವಂತದ್ದು ಅಂತಾರಾಷ್ಟ್ರೀಯ ಮಾರುಕಟ್ಟೆಗೆ ಮಾರಾಟ ಆಗುತ್ತೆ. ಹಂಗಾಗಿ ತುಂಬಾ ಇಂಪಾರ್ಟೆಂಟ್ ಆಗಿತ್ತು ಆ ಸಪ್ಲೈ ಚೈನ್ ಅಲ್ಲಿ ಕೆಲಸ ಮಾಡುವಂತದ್ದು. ಹಂಗಾಗಿ ನಾವು HMS ಅಂತ ಏನು ಒಂದು ಯೂನಿಯನ್ ಇದೆ ಅದಕ್ಕೆ ಅಫಿಲಿಯೇಷನ್ ಆಗಿದ್ದೀವಿ. ಆದ್ರೆ ಅಲ್ಲಿಂದ ನಮ್ಗೆ ಸರಿಯಾದಂತ ಒಂದು ಸಪೋರ್ಟ್ ಸಿಗ್ತಾ ಇಲ್ಲ. ಹಂಗಾಗಿ ನಾವು ಯೋಚನೆ ಮಾಡ್ತಾ ಇದ್ವಿ ನೆಕ್ಸ್ಟ್ ಇಂಟೆಕ್ಗೆ ಏನಾದ್ರು ಅಪ್ಲಿಕೇಶನ್ ಆಗ್ಬಹುದಾ ಅಂತ ಹೇಳಿ ಯೋಚನೆ ಮಾಡುವಾಗ್ಲೇನೆ ಯೋಚನೆ ಮಾಡ್ತಾ ಇರೋ ಚರ್ಚೆಗಳು ಶುರುವಾಗಿತ್ತು ನಮ್ಮ ಆಫೀಸ್ ಅಲ್ಲಿ. ಅದೇ ಟೈಮ್ಗೆ ವಿಜಯ್ ಸರ್ ಈ ಕಾರ್ಯಕ್ರಮಕ್ಕೆ ಕರೆದ್ರು. ನಿಮ್ಮೆಲ್ಲರ ಜೊತೆ ಮಾತಾಡುವಂತ ಭಾಗ್ಯ ನನಗೆ ಸಿಕ್ಕಿದೆ. ಸುಮಾರು ಸಮಸ್ಯೆಗಳನ್ನ ಕಾರ್ಮಿಕರು ಎದುರಿಸ್ತಾ ಇದ್ದಾರೆ. ಇಲ್ಲಿ ಗೊತ್ತಿರ್ಬೋದು ಕೋವಿಡ್ ಅಂತ ಸಂದರ್ಭದಲ್ಲಿ ಎಷ್ಟು ಸಮಸ್ಯೆಗಳಾಯ್ತು, ಎಷ್ಟೊಂದೆಲ್ಲ ಪ್ರಾಬ್ಲಮ್ ಆಯ್ತು. ಅದೇ ಟೈಮ್ ಅಲ್ಲಿ ಏನು ಸರ್ಕಾರ ಇತ್ತು, BJP ಸರ್ಕಾರ ಇತ್ತು, ಇಮಿಡಿಯೇಟ್ ಆಗಿ 44 ಕಾನೂನ 4 ಕಾನೂನಾಗಿ ಒಂದು ಚೇಂಜ್ ಮಾಡಿದ್ರು. ಇದೀಗ ಅಂತ ಯಾರು ಯಾವ ಸಂಘಟನೆಯನ್ನು ಕೇಳಿಲ್ಲ, ಯಾವ ಕಾರ್ಮಿಕ ಸಂಘಟನೆಯನ್ನು ಒಪಿನಿಯನ್ ತಗೊಂಡಿಲ್ಲ. ಇಮಿಡಿಯೇಟ್ ಆಗಿ ಆ ಕಾರ್ಮಿಕ ಕಾನೂನುಗಳನ್ನ ಚೇಂಜ್ ಮಾಡಿ 4 ಸಹಿತಗಳಾಗಿ ಮಾಡಿದ್ದಾರೆ. ಇವತ್ತು ನಾವು ಇರೋಂತ ಕಾನೂನಲ್ಲಿ ಏನಾದ್ರೂ ಕಾರ್ಮಿಕರ ಸಮಸ್ಯೆಗಳಾದ್ರೆ ನಾವು ಲೇಬರ್ ಡಿಪಾರ್ಟ್ಮೆಂಟ್ಗೆ ಹೋಗ್ಬೋದು, ಕೋರ್ಟ್ಗೆ ಹೋಗ್ಬೋದು, ಲೇಬರ್ ಡಿಪಾರ್ಟ್ಮೆಂಟ್ ಕನ್ಸಿಲೇಷನ್ ಅರೇಂಜ್ ಮಾಡಬಹುದು. ಆದ್ರೆ ನೆಕ್ಸ್ಟ್ ಏನಾದ್ರು 4 ಸಹಿತಗಳು ಬಂದ್ರೆ ಲೇಬರ್ ಇನ್ಸ್ಪೆಕ್ಟರ್ಗಳು ಫೆಸಿಲಿಟೇಟರ್ ಅಂತ ಬರ್ತಾರಂತೆ. ಫೆಸಿಲಿಟೇಟರ್ ಅವರು ಏನಾದ್ರು ಸಮಸ್ಯೆಗಳಿದ್ರೆ ಅದನ್ನ ಪರಿಶೀಲನೆ ಮಾಡಿ ಸೆಂಟ್ರಲ್ಗೆ ಹೋಗಿ ಅಲ್ಲಿಂದ ಬಂದು ನೋಡಿ ಅಂತ ಫೆಸಿಲಿಟೇಟ್ ಮಾಡಿ ಯೂನಿಯನ್ ಮಧ್ಯೆ ಮತ್ತೆ ಮಾಲೀಕರ ಮಧ್ಯೆ ಅಂತ ಏನಾದ್ರು ಅವರು ಒಪ್ಪಿಗೆ ಕೊಟ್ರೆ ಅದನ್ನ ಫೆಸಿಲಿಟೇಟ್ ಮಾಡ್ತಾರಂತೆ ಇವರು. ಈ ತರದ ಒಂದು ಸಮಸ್ಯೆಗಳು ನಮ್ಗೆ ತಂದು ಕೊಟ್ಟಿದ್ದಾರೆ. ಹಂಗಾಗಿ ನಾವು ತುಂಬಾ ಕೆಲಸಗಳನ್ನ ಮಾಡ್ಬೇಕಾದ್ರೆ ನಾನು ಲಾಸ್ಟ್ ಕೋವಿಡ್ ಟೈಮ್ ಅಲ್ಲೂ ಕೂಡ ನಮ್ಮ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ರ ಜೊತೆ ಮೀಟ್ ಮಾಡಿದಾಗ ಅವರು ಹೇಳ್ತಾ ಇದ್ರು ನನ್ಗೆ ಏನು ಗಾರ್ಮೆಂಟ್ ಫ್ಯಾಕ್ಟರಿಯಲ್ಲಿ ಇಷ್ಟು ಹೆಣ್ಮಕ್ಳಿದ್ದಾರೆ, ಎಷ್ಟು ಕಾರ್ಮಿಕರಿದ್ದಾರೆ ಅಂತ ಹೇಳುವಾಗ ಪಕ್ಕದಲ್ಲಿರೋರಿಗೆ ಹೇಳ್ತಾ ಇದ್ರು ನೋಡ್ರಿ ಆ ಆಕ್ಟಿವಿಸ್ಟ್ ಅಂದ್ರೆ ಈ ಹೆಣ್ಮಕ್ಳ ತರ ಇರ್ಬೇಕು, ಎಷ್ಟು ಗ್ರೌಂಡ್ ರಿಯಾಲಿಟಿ ಇದೆ, ಎಷ್ಟೋ ಸಮಸ್ಯೆಗಳಿದೆ ಅಂತ ಹೇಳಿ ನನ್ ಮುಂದೆ ಶಿವರಾಮ್ ಹೆಬ್ಬಾರ್ ಅವರು ಲೇಬರ್ ಮಿನಿಸ್ಟರ್ ಆಗಿದ್ರು ಅವರಿಗೆ ಫೋನ್ ಮಾಡಿದ್ರು ಇಮಿಡಿಯೇಟ್ ಆಗಿ ಏನೇ ಕಾರ್ಮಿಕರು ಸಂಘ ಕೊಟ್ಟಿಲ್ಲ, ಗಾರ್ಮೆಂಟ್ ಹೆಣ್ಮಕ್ಳು ಈ ತರದೆಲ್ಲ ಸಮಸ್ಯೆಗಳಾಗ್ತಾ ಇದೆ ಏನಾದ್ರು ಮಾಡ್ಬೇಕಪ್ಪ ಅಂತ ಹೇಳಿ. ಆದ್ರೆ ಸುಮಾರು ಮನವಿಗಳನ್ನ ಕೊಟ್ಟು ಏನೂ ಸಮಸ್ಯೆಗಳು ಬಗೆಹರಿಸಿಲ್ಲ. ಇಂತ ಸಂದರ್ಭಗಳಲ್ಲಿ ನಮ್ಗೆ ಇವಾಗ ಒಂದು ಖುಷಿ ವಿಷಯ ಏನಂತಂದ್ರೆ ನಮ್ಗೆ ಕಾಂಗ್ರೆಸ್ ಪಕ್ಷ ಇದೆ, ಮತ್ತೆ ಏನು 5 ಪಂಚ ಯೋಜನೆಗಳನ್ನ ತಂದಿದ್ದಾರೆ. ಅದರಿಂದ ಸುಮಾರು ನಮ್ಮ ಹೆಣ್ಮಕ್ಳಿಗೆ ಗಾರ್ಮೆಂಟ್ ಹೆಣ್ಮಕ್ಳಿಗೆ ತುಂಬಾ ಉಪಯೋಗ ಆಗ್ತಾ ಇರೋದು. ಪ್ರತಿ ತಿಂಗಳು 2,000 ಸಿಗ್ತಾ ಇದೆ, ಬಸ್ ಅಲ್ಲಿ ಫ್ರೀ ಸಿಗ್ತಾ ಇದೆ, ರೇಷನ್ ಸಿಗ್ತಾ ಇದೆ, ಮಕ್ಕಳುಗಳ ಎಜುಕೇಶನ್ ಗೆ ಸ್ವಲ್ಪ ಮಟ್ಟಿಗೆ ಸಿಗ್ತಾ ಇದೆ, ಕರೆಂಟ್ ಫ್ರೀ ಸಿಗ್ತಾ ಇದೆ. ಇದೆಲ್ಲದರಿಂದ ನಮ್ಮ ಗಾರ್ಮೆಂಟ್ ಕಾರ್ಮಿಕರು ಹೇಳ್ತಾರೆ ಸುಮಾರು ನಮ್ಗೆ 5,000-6,000 ತಿಂಗಳಿಗೆ ನಾವು ಉಳಿಸ್ತಾ ಇದ್ವಿ ಈ ಸಮಸ್ಯೆಗಳಿಂದ. ಈ ಒಂದು ಯೋಜನೆ ಸಿಕ್ಕಿರೋದ್ರಿಂದ ಇದರಿಂದ ನಮ್ಗೆ ಒಂದ್ ಸ್ವಲ್ಪ ರಿಲೀಫ್ ಸಿಕ್ಕಿದೆ ಅಂತ ಹೇಳ್ತಾ ಇದಾರೆ. ಮತ್ತೆ ಮುಂದಿನ ವಾರ್ತೆಗಳಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಶ್ರೀಗರಿ ವಾರ್ತೆಗರಿ, ನಿಮ್ಮ ಮನದಾಳದ ಗರಿ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ಶ್ರೀಗರಿ, ನಿಮ್ಮ ಭಾವನೆಗಳ ಗರಿ. ಶ್ರೀಗರಿ, ನಾಡಿನ ಹೆಮ್ಮೆಯ ಗರಿ. ಮನೆ ಮನಗಳ ಗರಿದು ಶ್ರೀಗರಿ, ತನು ಮನ ಧನಗಳ ಗರಿದು ಶ್ರೀಗರಿ, ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ. ಶ್ರೀಗರಿ 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 ಶ್ರೀಗರಿ, ನಿಮ್ಮ ಮನದಾಳದ ಗರಿ.